ಓಂ ಶಾಂತಿ. ಮುರುಳಿ ದಿನಾಂಕ 8/2/2020. ಶಿವ ಭಗವಾನ್ ವಾಚ್. ಮಧುರ ಮಕ್ಕಳೇ, ಈ ಆತ್ಮಿಕ ಹಾಸ್ಪಿಟಲ್ ನಿಮ್ಮನ್ನು ಅರ್ಧ ಕಲ್ಪಕ್ಕೋಸ್ಕರ ನಿರೋಗಿಯನ್ನಾಗಿ ಮಾಡುವಂತಹ ಹಾಸ್ಪಿಟಲ್ ಆಗಿದೆ. ನೀವು ಈ ಹಾಸ್ಪಿಟಲ್ನಲ್ಲಿ ಆತ್ಮ ಅಭಿಮಾನಿ ಸ್ಥಿತಿಯಲ್ಲಿ ಸ್ಥಿತಾಗಿ ಕುಳಿತುಕೊಳ್ಳಿ. ಪ್ರಶ್ನೆ, ಉದ್ಯೋಗ ವ್ಯವಹಾರ ಮುಂತಾದದ್ದನ್ನು ಮಾಡುತ್ತಿದ್ದರೂ ಕೂಡ ಯಾವ ಒಂದು ಆದೇಶವನ್ನು ಬುದ್ಧಿಯಲ್ಲಿ ಸದಾ ಸ್ಮೃತಿಯಲ್ಲಿ ಇಟ್ಟುಕೊಳ್ಳಬೇಕು? ಉತ್ತರ, ಪರಮಾತ್ಮ ತಂದೆಯ ಆದೇಶ ಆಗಿದೆ. ನೀವೀಗ ಯಾವುದೇ ಸಾಕಾರಿ ದೇಹದಾರಿಯನ್ನು ನೆನಪು ಮಾಡಬಾರದು, ಆಕಾರಿ ಸ್ವರೂಪವನ್ನು ನೆನಪು ಮಾಡಬಾರದು. ಒಬ್ಬ ತಂದೆಯನ್ನೇ ನೆನಪು ಮಾಡಬೇಕು, ಆಗ ವಿಕರ್ಮ ವಿನಾಶ ಆಗುತ್ತದೆ. ಒಬ್ಬ ತಂದೆಯ ನೆನಪಿನಲ್ಲಿ ಇದ್ದಾಗ ವಿಕರ್ಮ ವಿನಾಶ ಆಗುತ್ತದೆ. ಒಬ್ಬ ತಂದೆಯನ್ನು ನೆನಪು ಮಾಡಲು ನನಗೆ ಪುರ್ಸೊತ್ತಿಲ್ಲ, ಸಮಯ ಇಲ್ಲ ಎಂದು ಯಾರೂ ಹೇಳಲು ಸಾಧ್ಯ ಇಲ್ಲ. ಎಲ್ಲಾ ಕಾರ್ಯವನ್ನು ಮಾಡುತ್ತಿದ್ದರೂ ಕೂಡ ನೀವು ಒಬ್ಬ ತಂದೆಯ ನೆನಪಿನಲ್ಲಿ ಇರಲು ಸಾಧ್ಯ ಆಗುತ್ತದೆ. ಓಂ ಶಾಂತಿ. ಮಧುರಾತಿ ಮಧುರ ಆತ್ಮಿಕ ಮಕ್ಕಳಿಗೆ ಪರಮಾತ್ಮ ತಂದೆಯ ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ನ ನಂತರ ಮಕ್ಕಳಿಗೆ ಹೇಳಲಾಗುತ್ತದೆ, ತಂದೆಯಾದ ನನ್ನನ್ನು ನೆನಪು ಮಾಡಿ. ನೀವು ಕೂಗಿ ಕರೆಯುತ್ತೀರಾ, ಹೇ ಪತಿತ ಪಾವನ, ಬಂದು ನಮ್ಮನ್ನು ಪಾವನ ಮಾಡಿ ಎಂದು. ಅಂದ ಮೇಲೆ ಪರಮಾತ್ಮ ತಂದೆ ಮೊಟ್ಟ ಮೊದಲು ಹೇಳುತ್ತಾರೆ, ಆತ್ಮಿಕ ತಂದೆಯನ್ನು ನೆನಪು ಮಾಡಿ. ಆತ್ಮಿಕ ತಂದೆ ಎಲ್ಲರಿಗೂ ಒಬ್ಬರೇ ಆಗಿದ್ದಾರೆ. ಪರಮಾತ್ಮ ತಂದೆಗೆ ಎಂದೂ ಕೂಡ ಸರ್ವವ್ಯಾಪಿ ಎಂದು ಕರೆಯಲು ಸಾಧ್ಯ ಇಲ್ಲ. ಎಷ್ಟು ಸಾಧ್ಯವೋ ಅಷ್ಟು ಮೊದಲು ಮಕ್ಕಳಾದ ನೀವು ಒಬ್ಬ ತಂದೆಯನ್ನು ನೆನಪು ಮಾಡಿ. ಯಾವುದೇ ಸಾಕಾರಿ ಶರೀರದಾರಿಯನ್ನು ನೆನಪು ಮಾಡಬೇಡಿ, ಆಕಾರಿ ಸ್ವರೂಪವನ್ನು ನೆನಪು ಮಾಡಬೇಡಿ. ಕೇವಲ ನಿರಾಕಾರ ರೂಪದಲ್ಲಿರುವ ಒಬ್ಬ ತಂದೆಯ ನೆನಪಿನಲ್ಲೇ ಸ್ಥಿತಾಗಿ ಒಬ್ಬ ತಂದೆಯನ್ನು ಬಿಟ್ಟು ಬೇರೆ ಯಾರನ್ನೂ ನೆನಪು ಮಾಡಬೇಡಿ. ಇದು ಸಂಪೂರ್ಣ ಸಹಜವಾದ ಮಾತಾಗಿದೆ. ಮನುಷ್ಯರು ಹೇಳುತ್ತಾರೆ, ನಾವು ಬ್ಯುಸಿ ಇರುತ್ತೇವೆ, ನಮಗೆ ಪುರ್ಸೊತ್ತಿಲ್ಲ, ಸಮಯ ಇಲ್ಲ ಪರಮಾತ್ಮ ತಂದೆಯನ್ನು ನೆನಪು ಮಾಡಲು ಎಂದು. ಪರಮಾತ್ಮ ತಂದೆಯನ್ನು ನೆನಪು ಮಾಡುವ ಮಾತಿನಲ್ಲಿ ಸದಾ ಎಲ್ಲರಿಗೂ ಪುರ್ಸೊತ್ತಿದೆ, ಸಮಯ ಇದೆ. ಪರಮಾತ್ಮ ತಂದೆ ಯುಕ್ತಿಯನ್ನು ತಿಳಿಸಿಕೊಡುತ್ತಾರೆ, ನಿಮಗೆ ಗೊತ್ತಿದೆ ಪರಮಾತ್ಮ ತಂದೆಯನ್ನು ನೆನಪು ಮಾಡುವುದರಿಂದ ನಿಮ್ಮ ಪಾಪ ಭಸ್ಮ ಆಗುತ್ತದೆ. ಮುಖ್ಯ ಮಾತು ಅಂದರೆ ಪರಮಾತ್ಮ ತಂದೆಯ ನೆನಪಾಗಿದೆ. ಉದ್ಯೋಗ ವ್ಯವಹಾರವನ್ನು ಮಾಡಲು ಪರಮಾತ್ಮ ತಂದೆ ಬೇಡ ಎಂದು ಹೇಳುವುದಿಲ್ಲ. ಎಲ್ಲವನ್ನು ಮಾಡುತ್ತಿದ್ದರೂ ಕೂಡ ಕೇವಲ ತಂದೆಯಾದ ನನ್ನನ್ನು ನೆನಪು ಮಾಡಿ, ಆಗ ವಿಕರ್ಮ ವಿನಾಶ ಆಗುತ್ತದೆ. ನಿಮಗೆ ಗೊತ್ತಿದೆ ನಾವು ಪತಿತರಾಗಿದ್ದೇವೆ. ಸಾಧು ಸಂತರು ಋಷಿ ಮುನಿಗಳು ಎಲ್ಲರೂ ಸಾಧನೆಯನ್ನು ಮಾಡುತ್ತಾರೆ. ಪರಮಾತ್ಮ ತಂದೆಯ ಜೊತೆ ಮಿಲನವನ್ನು ಮಾಡುವುದಕ್ಕೋಸ್ಕರ ಸಾಧನೆಯನ್ನು ಮಾಡುತ್ತಾರೆ. ಪರಮಾತ್ಮ ತಂದೆಯ ಪರಿಚಯವನ್ನು ಎಲ್ಲಿಯವರೆಗೂ ತಿಳಿದುಕೊಳ್ಳುವುದಿಲ್ಲವೋ ಅಲ್ಲಿಯವರೆಗೂ ಆ ತಂದೆಯ ಜೊತೆ ಮಿಲನ ಮಾಡಲು ಸಾಧ್ಯ ಇಲ್ಲ. ನಿಮಗೆ ಗೊತ್ತಿದೆ ಪರಮಾತ್ಮ ತಂದೆಯ ಪರಿಚಯ ಜಗತ್ತಿನಲ್ಲಿ ಯಾರಿಗೂ ಗೊತ್ತಿಲ್ಲ. ದೇಹದ ಪರಿಚಯ ಎಲ್ಲರಿಗೂ ಗೊತ್ತಿದೆ. ದೊಡ್ಡ ವಸ್ತುವಿನ ಪರಿಚಯವನ್ನು ತಕ್ಷಣ ಎಲ್ಲರೂ ಅರ್ಥ ಮಾಡಿಕೊಳ್ಳುತ್ತಾರೆ. ಆತ್ಮದ ಪರಿಚಯವನ್ನು ಪರಮಾತ್ಮ ತಂದೆ ಬಂದಾಗ ಮಾತ್ರ ಅರ್ಥ ಮಾಡಿಕೊಳ್ಳಲು ಸಾಧ್ಯ. ಪರಮಾತ್ಮ ತಂದೆ ಯಾವಾಗ ಈ ಸೃಷ್ಟಿಗೆ ಬರುತ್ತಾರೋ ಆಗ ಆತ್ಮದ ಪರಿಚಯದ ಬಗ್ಗೆ ತಿಳಿಸುತ್ತಾರೆ. ಆತ್ಮ ಮತ್ತು ಶರೀರ ಅಂದರೆ ಎರಡು ವಸ್ತು ಇದೆ. ಆತ್ಮ ಒಂದು ನಕ್ಷತ್ರ ಆಗಿದೆ. ಬಹಳ ಸೂಕ್ಷ್ಮ ಸ್ವರೂಪದಲ್ಲಿ ಆತ್ಮ ಇದೆ. ಆತ್ಮವನ್ನು ನೋಡಲು ಸಾಧ್ಯ ಆಗುವುದಿಲ್ಲ. ಆತ್ಮವನ್ನು ಅರ್ಥ ಮಾಡಿಕೊಳ್ಳಬಹುದು. ಯಾವಾಗ ನೀವು ಇಲ್ಲಿ ಕುಳಿತುಕೊಳ್ಳುತ್ತೀರೋ ಆಗ ಆತ್ಮ ಅಭಿಮಾನಿ ಸ್ಥಿತಿಯಲ್ಲಿ ಕುಳಿತುಕೊಳ್ಳಬೇಕು. ಇದು ಒಂದು ಹಾಸ್ಪಿಟಲ್ ಆಗಿದೆ. ಅರ್ಧ ಕಲ್ಪಕ್ಕೋಸ್ಕರ ನಿರೋಗಿ ಆಗುವಂತಹ ಹಾಸ್ಪಿಟಲ್ ಇದಾಗಿದೆ. ಆತ್ಮ ಅವಿನಾಶಿಯಾಗಿದೆ. ಎಂದೂ ಆತ್ಮ ವಿನಾಶ ಆಗುವುದಿಲ್ಲ. ಆತ್ಮದಲ್ಲಿ ಸಂಪೂರ್ಣ ಪಾತ್ರ ಫಿಕ್ಸ್ ಆಗಿದೆ. ಆತ್ಮ ಹೇಳುತ್ತದೆ, ನಾನು ಎಂದೂ ವಿನಾಶ ಆಗುವುದಿಲ್ಲ. ಇಷ್ಟೆಲ್ಲ ಆತ್ಮರು ಅವಿನಾಶಿ ಆಗಿದ್ದೀರಾ, ಶರೀರ ವಿನಾಶಿಯಾಗಿದೆ. ಈಗ ನಿಮ್ಮ ಬುದ್ಧಿಯಲ್ಲಿ ಆತ್ಮನಾದ ನಾನು ಅವಿನಾಶಿಯಾಗಿದ್ದೇನೆ ಅನ್ನುವ ಮಾತು ಕುಳಿತುಕೊಂಡಿದೆ. ನಾವು 84 ಜನ್ಮವನ್ನು ಪಡೆದುಕೊಳ್ಳುತ್ತೇವೆ. ಇದು ನಾಟಕದಲ್ಲಿ ಫಿಕ್ಸ್ ಆಗಿದೆ. ಧರ್ಮಸ್ಥಾಪಕರು ಯಾವಾಗ ಬರುತ್ತಾರೆ, ಯಾರ್ಯಾರು ಧರ್ಮ ಸ್ಥಾಪನೆಯನ್ನು ಮಾಡಲು ಬರುತ್ತಾರೆ, ಅವರು ಎಷ್ಟು ಜನ್ಮವನ್ನು ಪಡೆದುಕೊಳ್ಳುತ್ತಾರೆ ಅನ್ನುವುದು ಕೂಡ ನಿಮಗೆ ಗೊತ್ತಿದೆ. 84 ಜನ್ಮದ ಬಗ್ಗೆ ಗಾಯನ ಇದೆ. ಅಂದ ಮೇಲೆ ಅವಶ್ಯವಾಗಿ ಒಂದು ಧರ್ಮ ಇರುತ್ತದೆ ತಾನೆ.
ಎಲ್ಲರೂ 84 ಜನ್ಮವನ್ನು ಪಡೆದುಕೊಳ್ಳಲು ಸಾಧ್ಯ ಇಲ್ಲ. ಎಲ್ಲಾ ಧರ್ಮದವರು ಒಟ್ಟಿಗೆ ಈ ಸೃಷ್ಟಿಗೆ ಬರಲು ಸಾಧ್ಯ ಇಲ್ಲ. ಅಂದ ಮೇಲೆ ಅನ್ಯ ಧರ್ಮದವರ ಲೆಕ್ಕವನ್ನು ನಾವೇಕೆ ಕುಳಿತು ಮಾಡಬೇಕು? ನಿಮಗೆ ಗೊತ್ತಿದೆ, ಇಂತಿಂತ ಧರ್ಮ ಸ್ಥಾಪಕರು ಧರ್ಮವನ್ನು ಸ್ಥಾಪನೆ ಮಾಡಲು ಇಂತಹ ಸಮಯದಲ್ಲಿ ಬರುತ್ತಾರೆ. ನಂತರ ಅವರ ಸಂಖ್ಯೆ ವೃದ್ಧಿಯಾಗುತ್ತದೆ. ಯಾವಾಗ ಎಲ್ಲರೂ ಸತೋ ಪ್ರಧಾನರಿಂದ ತಮೋ ಪ್ರಧಾನ ಆಗುತ್ತಾರೋ ಆಗ ನಾನು ಬರುತ್ತೇನೆ. ಎಲ್ಲರೂ ಸತೋ ಪ್ರಧಾನರಿಂದ ತಮೋ ಪ್ರಧಾನ ಆಗಲೇಬೇಕು. ಜಗತ್ತು ಯಾವಾಗ ತಮೋ ಪ್ರಧಾನ ಆಗುತ್ತದೆಯೋ ಆಗ ಪರಮಾತ್ಮ ತಂದೆ ಬಂದು ಸತೋ ಪ್ರಧಾನ ಸತ್ಯುಗವನ್ನು ನಿರ್ಮಾಣ ಮಾಡುತ್ತಾರೆ. ಈಗ ಮಕ್ಕಳಿಗೆ ಗೊತ್ತಿದೆ, ಭಾರತವಾಸಿಗಳಾದ ನಾವು ಹೊಸ ಜಗತ್ತಿನಲ್ಲಿ ರಾಜ್ಯವನ್ನು ಆಳುತ್ತೇವೆ. ಅಲ್ಲಿ ಬೇರೆ ಯಾವ ಧರ್ಮವೂ ಇರುವುದಿಲ್ಲ. ಈಗ ಮಕ್ಕಳಾದ ನೀವು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳಬೇಕು. ಯಾರು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುವಂತಹ ಮಕ್ಕಳಿದ್ದಾರೋ ಅವರು ತಂದೆಯನ್ನು ಜಾಸ್ತಿ ನೆನಪು ಮಾಡುವ ಪುರುಷಾರ್ಥವನ್ನು ಮಾಡುತ್ತಾರೆ ಮತ್ತು ಪರಮಾತ್ಮ ತಂದೆಗೆ ಸಮಾಚಾರವನ್ನು ಬರೆಯುತ್ತಾರೆ, ಬಾಬಾ ಇಷ್ಟು ಸಮಯ ನಾನು ನಿಮ್ಮ ನೆನಪಿನಲ್ಲಿ ಇರುತ್ತೇನೆ ಎಂದು. ಕೆಲವು ಮಕ್ಕಳಿಗೆ ತಮ್ಮ ಸಮಾಚಾರವನ್ನು ಬರೆಯಲು ನಾಚಿಕೆ ಆಗುತ್ತದೆ. ನಾಚಿಕೆ ಆಗುವ ಕಾರಣ ಮಕ್ಕಳು ಸಮಾಚಾರವನ್ನು ಬರೆಯುವುದೇ ಇಲ್ಲ. ತಿಳಿದುಕೊಳ್ಳುತ್ತಾರೆ, ನಾನು ಈ ರೀತಿ ಸಮಾಚಾರವನ್ನು ಬರೆದರೆ ನನ್ನನ್ನು ನೋಡಿ ಬಾಬಾ ಏನು ಹೇಳಬಹುದು. ಆದರೆ ತಂದೆಗಂತೂ ಗೊತ್ತಾಗುತ್ತದೆ ತಾನೆ, ಶಾಲೆಯಲ್ಲಿ ಟೀಚರ್ಗೆ ವಿದ್ಯಾರ್ಥಿಗಳ ಬಗ್ಗೆ ಗೊತ್ತಾಗುತ್ತದೆ ತಾನೆ. ಸ್ಕೂಲ್ನಲ್ಲಿ ಟೀಚರ್ ವಿದ್ಯಾರ್ಥಿಗಳಿಗೆ ಹೇಳುತ್ತಾರೆ ತಾನೆ, ನೀವು ಚೆನ್ನಾಗಿ ಓದದೇ ಇದ್ದರೆ ಫೇಲ್ ಆಗುತ್ತೀರಾ ಎಂದು. ಲೌಕಿಕ ತಂದೆ ತಾಯಿ ಮಕ್ಕಳು ಓದುತ್ತಿರುವ ಶಿಕ್ಷಣದ ಆಧಾರದಿಂದ ಅರ್ಥ ಮಾಡಿಕೊಳ್ಳುತ್ತಾರೆ ಇವರು ಪಾಸ್ ಆಗುತ್ತಾರೋ ಫೇಲ್ ಆಗುತ್ತಾರೋ ಎಂದು. ಇದು ಕೂಡ ಬಹಳ ದೊಡ್ಡ ಶಾಲೆಯಾಗಿದೆ. ಆದರೆ ಈ ಶಾಲೆಯಲ್ಲಿ ಪರಮಾತ್ಮ ತಂದೆ ಮಕ್ಕಳನ್ನು ನಂಬರ್ ವಾರ್ ಆಗಿ ಕೂರಿಸುವುದಿಲ್ಲ. ಬುದ್ಧಿಯಿಂದ ತಿಳಿದುಕೊಳ್ಳಬೇಕು, ನಂಬರ್ ವಾರ್ ಅಂತೂ ಇದ್ದೇ ಇದ್ದೇವೆ. ಈಗ ಪರಮಾತ್ಮ ತಂದೆ ಒಳ್ಳೊಳ್ಳೆ ಮಕ್ಕಳನ್ನು ಸೇವೆಗೋಸ್ಕರ ಬೇರೆ ಬೇರೆ ಸ್ಥಾನಕ್ಕೆ ಕಳಿಸುತ್ತಾರೆ. ಆ ಮಕ್ಕಳು ಸೇವೆಯನ್ನು ಮಾಡುವುದಕ್ಕೋಸ್ಕರ ಬೇರೆ ಸ್ಥಾನಕ್ಕೆ ಹೋದಾಗ ಅವರು ಮೊದಲು ಯಾವ ಸ್ಥಾನದಲ್ಲಿ ಇದ್ದರೂ ಅಲ್ಲಿರುವ ಮಕ್ಕಳು ಪತ್ರವನ್ನು ಬರೆಯುತ್ತಾರೆ, ನಮಗೂ ಮಹಾರಥಿಗಳು ಬೇಕು ಎಂದು. ಅಂದ ಮೇಲೆ ಅವಶ್ಯವಾಗಿ ತಿಳಿದುಕೊಂಡಿದ್ದಾರೆ, ನಮಗಿಂತ ಬುದ್ಧಿವಂತರು ಹೆಸರುವಾಸಿಯಾಗಿರುವ ಆತ್ಮರು ಮಹಾರಥಿಗಳು ಇದ್ದಾರೆ ಎಂದು. ನಂಬರ್ ವಾರಂತೂ ಇರುತ್ತಾರೆ ತಾನೆ. ಪ್ರದರ್ಶನದಲ್ಲಿ ಅನೇಕ ಪ್ರಕಾರದ ಜನ ಬರುತ್ತಾರೆ. ಅಂದ ಮೇಲೆ ಗೈಡ್ ಆಗಿ ಒಬ್ಬರು ಅಲ್ಲಿ ನಿಂತಿರಬೇಕು, ಎಂತಹ ವ್ಯಕ್ತಿಗಳು ಬಂದಿದ್ದಾರೆ ಎಂದು ಚೆಕ್ ಮಾಡುವುದಕ್ಕೋಸ್ಕರ, ಬಂದವರನ್ನು ಸ್ವಾಗತಿಸುವುದಕ್ಕೋಸ್ಕರ ಒಬ್ಬರು ನಿಂತಿರುತ್ತೀರ. ಅವರು ಇವರು ಯಾವ ಪ್ರಕಾರದ ವ್ಯಕ್ತಿ ಎಂದು ಗುರುತಿಸಬೇಕು. ನಂತರ ನೀವು ಇವರಿಗೆ ಜ್ಞಾನವನ್ನು ತಿಳಿಸಿ ಎಂದು ಅನ್ಯರಿಗೆ ಸೂಚನೆಯನ್ನು ನೀಡಬೇಕು. ನೀವೀಗ ತಿಳಿದುಕೊಳ್ಳಬಹುದು, ಫಸ್ಟ್ ಗ್ರೇಡ್, ಸೆಕೆಂಡ್ ಗ್ರೇಡ್, ಥರ್ಡ್ ಗ್ರೇಡ್ ಎಲ್ಲಾ ಪ್ರಕಾರದ ಮಕ್ಕಳು ಇದ್ದಾರೆ. ಪ್ರದರ್ಶನದಲ್ಲಿ ನೀವು ಎಲ್ಲರ ಸೇವೆಯನ್ನು ಮಾಡಬೇಕಾಗುತ್ತದೆ. ಕೆಲವೊಮ್ಮೆ ದೊಡ್ಡ ವ್ಯಕ್ತಿಗಳು ಬರುತ್ತಾರೆ, ದೊಡ್ಡ ವ್ಯಕ್ತಿಗಳಿಗೆ ಅವಶ್ಯವಾಗಿ ಪಾಲನೆಯನ್ನು ನೀಡಬೇಕು, ಅವರಿಗೆ ಕಾಳಜಿ ಮಾಡಬೇಕಾಗುತ್ತದೆ. ಇದು ಕಾಯಿದೆ ಆಗಿದೆ. ಪರಮಾತ್ಮ ತಂದೆ ಅಥವಾ ಪರಮಾತ್ಮ ಶಿಕ್ಷಕ ಮಕ್ಕಳಿಗೆ ಕ್ಲಾಸ್ನಲ್ಲಿ ಮಹಿಮೆಯನ್ನು ಮಾಡುತ್ತಾರೆ. ಯಾವಾಗ ದೊಡ್ಡ ವ್ಯಕ್ತಿಗಳು ಬಾಬಾರವರ ಸಮ್ಮುಖಕ್ಕೆ ಬರುತ್ತಾರೋ ಆಗ ತಂದೆ ಅಥವಾ ಟೀಚರ್ ಆಗಿರುವ ಪರಮಾತ್ಮ ತಂದೆ ಕ್ಲಾಸ್ನಲ್ಲಿ ಮಕ್ಕಳ ಮಹಿಮೆಯನ್ನು ಮಾಡುತ್ತಾರೆ. ಇಲ್ಲಂತೂ ಪರಮಾತ್ಮ ತಂದೆ ಬಹಳಷ್ಟು ಪಾಲನೆ ನೀಡುತ್ತಾರೆ, ಬಹಳಷ್ಟು ಕಾಳಜಿಯನ್ನು ಮಾಡುತ್ತಾರೆ. ಯಾವ ಮಕ್ಕಳು ತಂದೆಯ ಹೆಸರನ್ನು ಪ್ರಸಿದ್ಧಗೊಳಿಸುತ್ತಾರೋ ಅವರ ಮಹಿಮೆಯನ್ನು ಮಾಡಲಾಗುತ್ತದೆ, ಅಂತಹ ಮಕ್ಕಳಿಗೆ ಪಾಲನೆಯನ್ನು ನೀಡಲಾಗುತ್ತದೆ, ಅವರ ಬಗ್ಗೆ ಕಾಳಜಿಯನ್ನು ಮಾಡಲಾಗುತ್ತದೆ. ಇಂಥವರು ಬಹಳಷ್ಟು ಧನವಂತರಾಗಿದ್ದಾರೆ, ಧಾರ್ಮಿಕ ವ್ಯಕ್ತಿಗಳಾಗಿದ್ದಾರೆ ಎಂದು ಗೊತ್ತಾದಾಗ ಅವರ ಪಾಲನೆಯನ್ನು ಮಾಡಬೇಕಾಗುತ್ತದೆ. ಈಗ ನಿಮಗೆ ಗೊತ್ತಿದೆ, ಶ್ರೇಷ್ಠಾತಿ ಶ್ರೇಷ್ಠ ಅಂದರೆ ಭಗವಂತ ಆಗಿದ್ದಾರೆ. ಅವಶ್ಯವಾಗಿ ಪರಮಾತ್ಮ ತಂದೆ ಶ್ರೇಷ್ಠಾತಿ ಶ್ರೇಷ್ಠ ಆಗಿದ್ದಾರೆ ಎಂದು ಹೇಳುತ್ತಾರೆ. ನೀವು ಅವರಿಗೆ ಹೇಳಬೇಕು, ಪರಮಾತ್ಮ ತಂದೆಯ ಜೀವನ ಚರಿತ್ರೆಯ ಬಗ್ಗೆ ತಿಳಿಸಿ ಎಂದು. ಆಗ ಅವರು ಹೇಳುತ್ತಾರೆ, ಪರಮಾತ್ಮ ತಂದೆ ಸರ್ವವ್ಯಾಪಿಯಾಗಿದ್ದಾರೆ ಎಂದು. ಏಕದಂ ಪರಮಾತ್ಮ ತಂದೆಯನ್ನು ಕೆಳಗಡೆ ಬೀಳಿಸಿ ಬಿಡುತ್ತಾರೆ. ಈಗ ನೀವು ತಿಳಿಸಬಹುದು, ಎಲ್ಲರಿಗಿಂತ ಶ್ರೇಷ್ಠಾತಿ ಶ್ರೇಷ್ಠ ಭಗವಂತ. ಅವರು ಮೂಲವತನದ ನಿವಾಸಿಯಾಗಿದ್ದಾರೆ. ಸೂಕ್ಷ್ಮ ವತನದಲ್ಲಿ ದೇವತೆಗಳಿರುತ್ತಾರೆ, ಇಲ್ಲಿ ಮನುಷ್ಯರಿದ್ದಾರೆ. ಶ್ರೇಷ್ಠಾತಿ ಶ್ರೇಷ್ಠ ಭಗವಂತ ಅವರು ನಿರಾಕಾರ ಆಗಿದ್ದಾರೆ. ಈಗ ನಿಮಗೆ ಗೊತ್ತಿದೆ, ನಾವು
ಮೊದಲು ವಜ್ರ ಸಮಾನ ಆಗಿದ್ದೆವು, ಈಗ ಪುನಃ ಕವಡೆಯ ಸಮಾನ ಆಗಿದ್ದೇವೆ. ಪುನಃ ಪರಮಾತ್ಮ ತಂದೆಯನ್ನು ನಾವು ಇಷ್ಟೊಂದು ಕನಿಷ್ಠ ರೂಪದಲ್ಲಿ ತೋರಿಸುತ್ತೇವೆ. ನಾವು ಕವಡೆಯ ಸಮಾನ ಆಗಿರುವ ಕಾರಣ ಭಗವಂತನನ್ನು ನಮಗಿಂತ ಜಾಸ್ತಿ ಕೆಳಗಡೆ ತೋರಿಸುತ್ತೇವೆ, ಕನಿಷ್ಠ ರೂಪದಲ್ಲಿ ತೋರಿಸುತ್ತೇವೆ. ಏಕೆಂದರೆ ತಂದೆಯನ್ನು ಅರ್ಥ ಮಾಡಿಕೊಂಡಿಲ್ಲ. ನೀವು ಭಾರತವಾಸಿಗಳು, ಈಗ ತಂದೆಯನ್ನು ಅರ್ಥ ಮಾಡಿಕೊಂಡಿದ್ದೀರಾ, ನಿಮಗೆ ಪರಮಾತ್ಮ ತಂದೆಯ ಪರಿಚಯ ಸಿಕ್ಕಿದೆ. ನಂತರ ಪುನಃ ಪರಿಚಯ ಸಮಾಪ್ತಿಯಾಗಿ ಬಿಡುತ್ತದೆ, ಅಂದರೆ ಪರಿಚಯವನ್ನು ಮರೆತು ಬಿಡುತ್ತೀರಾ. ಈಗ ಪರಮಾತ್ಮ ತಂದೆಯ ಪರಿಚಯವನ್ನು ನೀವು ಎಲ್ಲರಿಗೂ ತಿಳಿಸುತ್ತೀರಾ. ಅನೇಕರಿಗೆ ಪರಮಾತ್ಮ ತಂದೆಯ ಪರಿಚಯ ಸಿಗುತ್ತದೆ. ನಿಮ್ಮ ಮುಖ್ಯ ಚಿತ್ರಗಳು ಅಂದರೆ ತ್ರಿಮೂರ್ತಿಯ ಚಿತ್ರ, ಸೃಷ್ಟಿಚಕ್ರದ ಚಿತ್ರ, ಕಲ್ಪವೃಕ್ಷದ ಚಿತ್ರ ಆಗಿದೆ. ಇದರಲ್ಲಿ ಎಷ್ಟೊಂದು ಜ್ಞಾನದ ಪ್ರಕಾಶ ಇದೆ. ಕೆಲವರು ಹೇಳುತ್ತಾರೆ, ಈ ಲಕ್ಷ್ಮೀನಾರಾಯಣರು ಸತ್ಯುಗದ ಮಾಲೀಕರಾಗಿದ್ದರು, ಒಳ್ಳೆಯದು. ಸತ್ಯುಗಕ್ಕಿಂತ ಮೊದಲು ಏನಿತ್ತು ಎಂದು, ಸತ್ಯುಗಕ್ಕಿಂತ ಮೊದಲು ಏನಿತ್ತು ಅನ್ನುವುದು ಈಗ ನಿಮಗೆ ಗೊತ್ತಿದೆ. ಈಗ ಕಲಿಯುಗದ ಅಂತಿಮ ಸಮಯ ಸಮ್ಮುಖದಲ್ಲಿ ಇದೆ. ಈಗಂತೂ ಪ್ರಜೆಗಳ ಮೇಲೆ ಪ್ರಜೆಗಳ ರಾಜ್ಯ ನಡೆಯುತ್ತಾ ಇದೆ. ಈಗ ರಾಜ್ಯ ಇಲ್ಲ. ರಾಜ್ಯಕ್ಕೂ ಮತ್ತು ಪ್ರಜೆಗಳ ರಾಜ್ಯಕ್ಕೂ ಎಷ್ಟೊಂದು ವ್ಯತ್ಯಾಸ ಇದೆ. ರಾಜರ ರಾಜ್ಯಕ್ಕೂ ಪ್ರಜೆಗಳ ರಾಜ್ಯಕ್ಕೂ ಎಷ್ಟೊಂದು ವ್ಯತ್ಯಾಸ ಇದೆ. ಸತ್ಯುಗದಲ್ಲಿ ರಾಜರಿದ್ದರು, ಈಗ ಕಲಿಯುಗದಲ್ಲೂ ಕೂಡ ರಾಜರಿದ್ದಾರೆ. ಆದರೆ ಇಲ್ಲಿ ಯಾರೊಬ್ಬರೂ ಪಾವನರಾಗಿ ಇಲ್ಲ, ಎಲ್ಲರೂ ಪತಿತರಾಗಿದ್ದಾರೆ. ಕೇವಲ ಧನವನ್ನು ಕೊಟ್ಟು ಬಿರುದನ್ನು ಪಡೆದುಕೊಳ್ಳುತ್ತಾರೆ. ಇಲ್ಲಿ ಮಹಾರಾಜರಂತೂ ಯಾರೂ ಇಲ್ಲ, ಧನವನ್ನು ಕೊಟ್ಟು ಮಹಾರಾಜ ಅನ್ನುವ ಟೈಟಲ್ ಅನ್ನು ಪಡೆದುಕೊಳ್ಳುತ್ತಾರೆ. ಹೇಗೆ ಪಟಿಯಾಲದ ಮಹಾರಾಜ ಇದ್ದಾರೆ, ಜೋಧ್ಪುರ್ನ ಮಹಾರಾಜ ಇದ್ದಾರೆ, ಬಿಕಾನೇರ್ನ ಮಹಾರಾಜ ಇದ್ದಾರೆ, ಅವರು ಹೆಸರನ್ನಂತೂ ಇಟ್ಟುಕೊಳ್ಳುತ್ತಾರೆ ತಾನೆ. ಈ ಹೆಸರು ಅವಿನಾಶಿಯಾಗಿ ನಡೆಯುತ್ತಿರುತ್ತದೆ. ಮೊದಲು ಪವಿತ್ರ ಮಹಾರಾಜರಿದ್ದರು, ಈಗ ಅಪವಿತ್ರ ಮಹಾರಾಜರಿದ್ದಾರೆ. ಮಹಾರಾಜರು ಅನ್ನುವ ಅಕ್ಷರ ಸದಾ ನಡೆಯುತ್ತಿರುತ್ತದೆ. ಈ ಲಕ್ಷ್ಮೀ ನಾರಾಯಣರಿಗೋಸ್ಕರ ಹೇಳಲಾಗುತ್ತದೆ. ಇವರು ಸತ್ಯುಗದ ಮಾಲೀಕರಾಗಿದ್ದರು. ಇವರು ಯಾರಿಂದ ಈ ರಾಜ್ಯವನ್ನು ಪಡೆದುಕೊಂಡರು ಈಗ ನಿಮಗೆ ಗೊತ್ತಿದೆ. ರಾಜ್ಯದ ಸ್ಥಾಪನೆ ಹೇಗೆ ಆಗುತ್ತದೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ. ನಾನು ನಿಮಗೆ ಶಿಕ್ಷಣವನ್ನು ಓದಿಸುತ್ತೇನೆ, 21 ಜನ್ಮಕ್ಕೋಸ್ಕರ ಶಿಕ್ಷಣವನ್ನು ಓದಿಸುತ್ತೇನೆ. ಈ ಶಿಕ್ಷಣವನ್ನು ಓದಿ ನೀವು ದೇವತೆಗಳಾಗುತ್ತೀರ. ಲೌಕಿಕದಲ್ಲಿ ಶಿಕ್ಷಣವನ್ನು ಕಲಿತು 1 ಜನ್ಮಕ್ಕೋಸ್ಕರ ವಕೀಲರಾಗುತ್ತಾರೆ. ಈಗ ನೀವು ಶಿಕ್ಷಣವನ್ನು ಕಲಿತು ಭವಿಷ್ಯದಲ್ಲಿ ಮಹಾರಾಜ ಮಹಾರಾಣಿ ಆಗುತ್ತೀರಾ. ನಾಟಕದ ಪ್ಲಾನ್ನ ಅನುಸಾರ ಹೊಸ ಜಗತ್ತಿನ ಸ್ಥಾಪನೆ ಆಗುತ್ತಾ ಇದೆ. ಈಗ ಈ ಜಗತ್ತು ಹಳೆಯ ಜಗತ್ತಾಗಿದೆ. ಬಲೆ ಈ ಜಗತ್ತಿನಲ್ಲಿ ಬಹಳ ಒಳ್ಳೊಳ್ಳೆಯ ಮಹಲ್ ಇರಬಹುದು, ಆದರೆ ವಜ್ರ ವೈಡೂರ್ಯದ ಮಹಲನ್ನು ನಿರ್ಮಾಣ ಮಾಡುವ ಶಕ್ತಿ ಈ ಜಗತ್ತಿನಲ್ಲಿ ಯಾರಿಗೂ ಇಲ್ಲ. ಸತ್ಯುಗದಲ್ಲಿ ಎಲ್ಲರೂ ವಜ್ರ ವೈಡೂರ್ಯದ ಮಹಲನ್ನೇ ನಿರ್ಮಾಣ ಮಾಡುತ್ತಾರೆ. ಸತ್ಯುಗದಲ್ಲಿ ಎಲ್ಲರ ಮಹಲ್ಲೂ ಕೂಡ ವಜ್ರ ವೈಡೂರ್ಯದ ಮಹಲ್ ಆಗಿರುತ್ತದೆ. ಸತ್ಯುಗದಲ್ಲಿ ಮಹಲನ್ನು ನಿರ್ಮಾಣ ಮಾಡಲು ಜಾಸ್ತಿ ಸಮಯ ಬೇಕಾಗಿಲ್ಲ. ಈ ಜಗತ್ತಿನಲ್ಲೂ ಕೂಡ ಭೂಕಂಪ ಆದಾಗ ಬಹಳಷ್ಟು ಲೇಬರ್ಸ್ ಅನ್ನು ಕರೆದು ಕೆಲಸಕ್ಕೆ ಇಡುತ್ತಾರೆ. 1 ವರ್ಷ 2 ವರ್ಷದಲ್ಲಿ ಇಡೀ ನಗರವನ್ನು ಪುನಃ ನಿರ್ಮಾಣ ಮಾಡುತ್ತಾರೆ. ಹೊಸ ದೆಹಲಿಯನ್ನು ನಿರ್ಮಾಣ ಮಾಡಲು 8 ವರ್ಷ 10 ವರ್ಷ ಬೇಕಾಯಿತು. ಇಲ್ಲಿರುವಂತಹ ಲೇಬರ್ಗಳಿಗೂ ಸತ್ಯುಗದಲ್ಲಿರುವ ಲೇಬರ್ಗಳಿಗೂ ವ್ಯತ್ಯಾಸ ಇದೆ. ಇಂದಿನ ಸಮಯದಲ್ಲಿ ಹೊಸ ಹೊಸ ಸಂಶೋಧನೆಗಳನ್ನು ಮಾಡುತ್ತಿದ್ದಾರೆ. ಮನೆಯನ್ನು ನಿರ್ಮಾಣ ಮಾಡುವಂತಹ ಸಂಶೋಧನೆ ಬಹಳ ಜೋರಾಗಿ ನಡೆಯುತ್ತಾ ಇದೆ. ವಿಜ್ಞಾನಿಗಳು ಮನೆಯನ್ನು ನಿರ್ಮಾಣ ಮಾಡುವ ಸಂಶೋಧನೆಯನ್ನು ಬಹಳ ತೀವ್ರ ಗತಿಯಿಂದ ಜೋರಾಗಿ ಮಾಡುತ್ತಿದ್ದಾರೆ. ಎಲ್ಲವೂ ಈಗ ರೆಡಿ ಸಿಗುತ್ತದೆ. ಸಂಪೂರ್ಣ ಫ್ಲಾಟೇ ರೆಡಿ ಸಿಗುತ್ತದೆ. ತಕ್ಷಣ ಮನೆ ರೆಡಿಯಾಗಿ ಬಿಡುತ್ತದೆ. ಬಹಳ ಬೇಗ ಮನೆಯನ್ನು ನಿರ್ಮಾಣ ಮಾಡುತ್ತಾರೆ. ಇದೆಲ್ಲವೂ ಸತ್ಯುಗದಲ್ಲಿ ನಿಮ್ಮ ಕೆಲಸಕ್ಕೆ ಬರುತ್ತದೆ. ಈ ಜ್ಞಾನವನ್ನು ಅವರು ತಮ್ಮ ಜೊತೆಗೆ ತೆಗೆದುಕೊಂಡು ಬರುತ್ತಾರೆ. ಸಂಸ್ಕಾರ ಅಂತೂ ಆತ್ಮದಲ್ಲಿ ಇರುತ್ತದೆ ತಾನೆ. ಅವರು ತಮ್ಮ ವಿಜ್ಞಾನದ ಸಂಸ್ಕಾರವನ್ನು ಸತ್ಯುಗದಲ್ಲಿ ಜೊತೆಗೆ ತೆಗೆದುಕೊಂಡು ಬರುತ್ತಾರೆ. ಅಂದ ಮೇಲೆ ಈಗ ಪರಮಾತ್ಮ ತಂದೆ ಮಕ್ಕಳಿಗೆ ತಿಳಿಸುತ್ತಿದ್ದಾರೆ, ಪಾವನ ಆಗಬೇಕು ಅಂದರೆ ಒಬ್ಬ ತಂದೆಯನ್ನು ನೆನಪು ಮಾಡಿ. ತಂದೆ ಮೊದಲು ಗುಡ್ ಮಾರ್ನಿಂಗ್ ಅನ್ನು ಹೇಳಿ ನಂತರ ಶಿಕ್ಷಣವನ್ನು ಕೊಡುತ್ತಾರೆ. ಮಕ್ಕಳು ತಂದೆಯ ನೆನಪಿನಲ್ಲಿ ಕುಳಿತಿದ್ದೀರಾ ತಾನೆ? ನಡೆದಾಡುತ್ತಾ ತಿರುಗಾಡುತ್ತಾ ಒಬ್ಬ ತಂದೆಯನ್ನು ನೆನಪು ಮಾಡಿ. ಏಕೆಂದರೆ ಜನ್ಮ ಜನ್ಮಾಂತರದ ಪಾಪದ ಹೊರೆ ತಲೆಯ ಮೇಲಿದೆ. ಏಣಿಯ ಚಿತ್ರದಲ್ಲಿ ತೋರಿಸಲಾಗಿದೆ ಹೇಗೆ ನೀವು ಕೆಳಗೆ ಇಳಿಯುತ್ತಾ 84 ಜನ್ಮವನ್ನು ಪಡೆದುಕೊಳ್ಳುತ್ತೀರಾ ಎಂದು.
ಈಗ ಇದೊಂದು ಜನ್ಮದಲ್ಲಿ ಏರುವ ಕಲೆಯಲ್ಲಿ ಹೋಗುತ್ತೀರಾ. ಎಷ್ಟು ತಂದೆಯನ್ನು ನೆನಪು ಮಾಡುತ್ತೀರೋ ಅಷ್ಟು ನಿಮಗೆ ಖುಷಿ ಇರುತ್ತದೆ, ಅಷ್ಟು ನಿಮಗೆ ಶಕ್ತಿ ಪ್ರಾಪ್ತಿಯಾಗುತ್ತದೆ. ಬಹಳಷ್ಟು ಮಕ್ಕಳು ಈ ರೀತಿ ಇದ್ದಾರೆ. ಅವರನ್ನು ನಂಬರ್ ಒನ್ ಆತ್ಮರು ಅನ್ನುವ ಸ್ಥಾನದಲ್ಲಿ ಇಡಲಾಗುತ್ತದೆ. ಆದರೆ ಆ ಮಕ್ಕಳು ಸ್ವಲ್ಪ ಕೂಡ ತಂದೆಯನ್ನು ನೆನಪು ಮಾಡುವುದೇ ಇಲ್ಲ. ಬಲೆ ಜ್ಞಾನದಲ್ಲಿ ಬಹಳ ತೀಕ್ಷ್ಣವಾಗಿ ಮುಂದೆ ಹೋಗಿದ್ದಾರೆ, ಜ್ಞಾನವನ್ನು ಹೇಳುವುದರಲ್ಲಿ ತೀಕ್ಷ್ಣವಾಗಿದ್ದಾರೆ, ಆದರೆ ನೆನಪಿನ ಯಾತ್ರೆಯನ್ನೇ ಮಾಡುವುದಿಲ್ಲ. ತಂದೆ ಮಕ್ಕಳ ಮಹಿಮೆಯನ್ನು ಮಾಡುತ್ತಾರೆ. ಇದರಲ್ಲೂ ಕೂಡ ನಂಬರ್ ವಾರ್ ಇದ್ದೀರಾ? ನಂಬರ್ ಒನ್ನಲ್ಲಿ ಈ ಬ್ರಹ್ಮಾ ತಂದೆ ಪರಿಶ್ರಮವನ್ನು ಪಡುತ್ತಾರೆ. ಬ್ರಹ್ಮಾ ತಂದೆ ನಂಬರ್ ಒನ್ ಆಗಿದ್ದಾರೆ, ಆದರೂ ಅವಶ್ಯವಾಗಿ ಪರಿಶ್ರಮ ಪಡುತ್ತಾರೆ. ಸದಾ ತಿಳಿದುಕೊಳ್ಳಬೇಕು, ಶಿವತಂದೆ ನಮಗೆ ಜ್ಞಾನವನ್ನು ತಿಳಿಸುತ್ತಿದ್ದಾರೆ ಎಂದು. ಆಗ ಬುದ್ಧಿಯೋಗ ಶಿವತಂದೆಯ ಜೊತೆಗೆ ಜೋಡಣೆ ಆಗಿರುತ್ತದೆ. ಈ ಬ್ರಹ್ಮಾ ತಂದೆ ಕೂಡ ಶಿವತಂದೆಯ ಮೂಲಕ ಶಿಕ್ಷಣವನ್ನು ಕಲಿಯುತ್ತಿದ್ದಾರೆ. ಬ್ರಹ್ಮಾ ತಂದೆ ಕೂಡ ಹೇಳುತ್ತಾರೆ, ಶಿವತಂದೆಯನ್ನು ನೆನಪು ಮಾಡಿ ಎಂದು. ಅನ್ಯರಿಗೆ ಜ್ಞಾನವನ್ನು ತಿಳಿಸುವುದಕ್ಕೋಸ್ಕರ ಚಿತ್ರಗಳು ಬೇಕು. ನಿಮ್ಮ ಬಳಿ ಚಿತ್ರ ಇದೆ. ಭಗವಂತನಿಗೆ ನಿರಾಕಾರ ಎಂದು ಕರೆಯಲಾಗುತ್ತದೆ. ಪರಮಾತ್ಮ ತಂದೆ ಬಂದು ಈ ಬ್ರಹ್ಮನ ಶರೀರವನ್ನು ಧಾರಣೆ ಮಾಡಿಕೊಳ್ಳುತ್ತಾರೆ. ಒಬ್ಬ ಭಗವಂತನಿಗೆ ನೀವೆಲ್ಲರೂ ಮಕ್ಕಳಾಗಿದ್ದೀರಾ. ಎಲ್ಲಾ ಆತ್ಮರು ಪರಸ್ಪರ ಸೋದರ ಸೋದರರಾಗಿದ್ದೀರಾ. ಈಗ ಆತ್ಮ ಈ ಶರೀರದಲ್ಲಿ ವಿರಾಜಮಾನ ಆಗಿದೆ. ಎಲ್ಲಾ ಆತ್ಮರು ಭ್ರುಕುಟಿ ಅನ್ನುವ ಅಕಾಲ ಸಿಂಹಾಸನದಲ್ಲಿ ವಿರಾಜಮಾನ ಆಗಿದ್ದೀರಾ. ಶರೀರ ಎಲ್ಲರಿಗೂ ಅಕಾಲ ಸಿಂಹಾಸನ ಆಗಿದೆ. ಎಲ್ಲರೂ ಅಕಾಲ ಮೂರ್ತಿಗಳಾಗಿದ್ದೀರಾ. ಅಕಾಲ ಮೂರ್ತಿ ಆತ್ಮಕ್ಕೆ ಈ ಶರೀರ ಅನ್ನುವಂಥದ್ದು ಸಿಂಹಾಸನ ಆಗಿದೆ. ಅಕಾಲ ಸಿಂಹಾಸನ ಅಂದರೆ ವಿಶೇಷವಾಗಿ ಯಾವುದೋ ಬೇರೆ ವಸ್ತು ಅಲ್ಲ. ಈ ಶರೀರ ಅನ್ನುವಂಥದ್ದೇ ಅಕಾಲ ಮೂರ್ತಿ ಆತ್ಮಕ್ಕೆ ಸಿಂಹಾಸನ ಆಗಿದೆ. ಭ್ರುಕುಟಿಯ ಮಧ್ಯದಲ್ಲಿ ಆತ್ಮ ವಿರಾಜಮಾನ ಆಗಿರುತ್ತದೆ. ಭ್ರುಕುಟಿಗೆ ಅಕಾಲ ಸಿಂಹಾಸನ ಎಂದು ಕರೆಯಲಾಗುತ್ತದೆ. ಅಕಾಲ ಸಿಂಹಾಸನದಲ್ಲಿ ಅಕಾಲ ಮೂರ್ತಿ ಆತ್ಮ ವಿರಾಜಮಾನ ಆಗಿದೆ. ನೀವೆಲ್ಲಾ ಆತ್ಮರು ಅಕಾಲ ಆಗಿದ್ದೀರಾ. ಅಂದರೆ ಆತ್ಮರಾದ ನೀವು ಎಷ್ಟು ಸೂಕ್ಷ್ಮ ಇದ್ದೀರಾ. ಪರಮಾತ್ಮ ತಂದೆಯಂತೂ ನಿರಾಕಾರ ಆಗಿದ್ದಾರೆ. ಪರಮಾತ್ಮ ತಂದೆಗೆ ಸಿಂಹಾಸನ ಎಲ್ಲಿಂದ ಬರಲು ಸಾಧ್ಯ? ತಂದೆ ಹೇಳುತ್ತಾರೆ, ನನಗೂ ಕೂಡ ಸಿಂಹಾಸನ ಅಂತೂ ಬೇಕು ತಾನೆ. ನಾನು ಬಂದು ಈ ಬ್ರಹ್ಮನ ಸಿಂಹಾಸನವನ್ನು ಲೋನಾಗಿ ತೆಗೆದುಕೊಳ್ಳುತ್ತೇನೆ. ಬ್ರಹ್ಮನ ಸಾಧಾರಣ ವೃದ್ಧ ತನುವಿನಲ್ಲಿ ಬಂದು ಈ ಅಕಾಲ ಸಿಂಹಾಸನದಲ್ಲಿ ಕುಳಿತು ನಿಮಗೆ ಜ್ಞಾನವನ್ನು ನೀಡುತ್ತೇನೆ. ಈಗ ನಿಮಗೆ ಗೊತ್ತಿದೆ, ಎಲ್ಲಾ ಆತ್ಮರಿಗೂ ಶರೀರ ಅನ್ನುವ ಸಿಂಹಾಸನ ಇದೆ. ಇಲ್ಲಿ ಮನುಷ್ಯರ ಮಾತನ್ನು ಮಾತನಾಡಲಾಗುತ್ತದೆ, ಇದು ಪ್ರಾಣಿಗಳ ಮಾತಲ್ಲ. ಮನುಷ್ಯರಾದ ನೀವು ಪ್ರಾಣಿಗಳಿಗಿಂತ ಕನಿಷ್ಠ ಆಗಿದ್ದೀರಾ. ಮೊದಲು ಮನುಷ್ಯರಾದ ನೀವು ಸುಧಾರಣೆ ಆಗಿ. ಇಲ್ಲಿ ಪ್ರಾಣಿಗಳ ಮಾತನ್ನು ಕೇಳಬೇಡಿ. ಕೆಲವರು ಪ್ರಾಣಿಗಳಿಗೆ ಏನಾಗುತ್ತದೆ, ಪ್ರಾಣಿಗಳು ಹೇಗೆ ಇರುತ್ತದೆ ಎಂದು ಕೇಳುತ್ತಾರೆ. ತಂದೆ ಹೇಳುತ್ತಾರೆ, ಮೊದಲು ಸ್ವಯಂನ್ನು ಸುಧಾರಣೆ ಮಾಡಿಕೊಳ್ಳಿ. ಸತ್ಯುಗದಲ್ಲಿ ಪ್ರಾಣಿಗಳು ಕೂಡ ಬಹಳ ಫಸ್ಟ್ ಕ್ಲಾಸ್ ಆಗಿ ಇರುತ್ತದೆ. ಸತ್ಯುಗದಲ್ಲಿ ಯಾವುದೇ ಪ್ರಕಾರದ ಕೊಳಕು ಇರುವುದಿಲ್ಲ. ರಾಜರ ಮಹಲ್ನಲ್ಲಿ ಸತ್ಯುಗದಲ್ಲಿ ಪಾರಿವಾಳ ಬಂದು ಎಂದೂ ಕೊಳಕನ್ನು ಮಾಡುವುದಿಲ್ಲ. ರಾಜರ ಮಹಲ್ನಲ್ಲಿ ಪಾರಿವಾಳ ಹೋಗಿ ಕೊಳಕನ್ನು ಮಾಡಿದರೆ ಪಾರಿವಾಳಕ್ಕೆ ದಂಡವನ್ನು ಹಾಕಲಾಗುತ್ತದೆ. ಸತ್ಯುಗದಲ್ಲಿ ಸ್ವಲ್ಪ ಕೂಡ ಕೊಳಕಿರುವುದಿಲ್ಲ. ಸತ್ಯುಗದಲ್ಲಿ ಬಹಳಷ್ಟು ಎಚ್ಚರಿಕೆಯಿಂದ ಪ್ರಾಣಿಗಳು ಇರುತ್ತದೆ. ಸತ್ಯುಗದಲ್ಲಿ ಕಾವಲುಗಾರರು ಇರುತ್ತಾರೆ. ಸತ್ಯುಗದಲ್ಲಿ ರಾಜನ ಮಹಲ್ನ ಒಳಗಡೆ ಎಂದೂ ಕೂಡ ಪ್ರಾಣಿಗಳು ನುಗ್ಗಲು ಸಾಧ್ಯ ಇಲ್ಲ. ಸತ್ಯುಗದಲ್ಲಿ ಬಹಳಷ್ಟು ಸ್ವಚ್ಛತೆ ಇರುತ್ತದೆ. ಲಕ್ಷ್ಮೀ ನಾರಾಯಣರ ಮಂದಿರವನ್ನು ಕೂಡ ಎಷ್ಟೊಂದು ಸ್ವಚ್ಛವಾಗಿ ಇಡುತ್ತಾರೆ. ಶಂಕರ ಪಾರ್ವತಿಯ ಮಂದಿರದಲ್ಲಿ ಪಾರಿವಾಳವನ್ನು ತೋರಿಸುತ್ತಾರೆ. ಅಂದ ಮೇಲೆ ಅವಶ್ಯವಾಗಿ ಆ ಪಾರಿವಾಳಗಳು ಶಂಕರ ಪಾರ್ವತಿಯ ಮಂದಿರವನ್ನು ಕೊಳಕು ಮಾಡುತ್ತದೆ. ಶಾಸ್ತ್ರದಲ್ಲಂತೂ ಬಹಳಷ್ಟು ದಂತಕಥೆಯನ್ನು ಬರೆದು ಬಿಟ್ಟಿದ್ದಾರೆ. ಈಗ ಪರಮಾತ್ಮ ತಂದೆ ಮಕ್ಕಳಿಗೆ ತಿಳಿಸುತ್ತಿದ್ದಾರೆ. ಇಲ್ಲೂ ಕೂಡ ಕೆಲವು ಮಕ್ಕಳು ಮಾತ್ರ ಜ್ಞಾನವನ್ನು ಧಾರಣೆ ಮಾಡಿಕೊಳ್ಳುತ್ತಾರೆ, ಉಳಿದವರು ಏನನ್ನೂ ಅರ್ಥ ಮಾಡಿಕೊಳ್ಳುವುದಿಲ್ಲ. ತಂದೆ ಮಕ್ಕಳಿಗೆ ಎಷ್ಟೊಂದು ಪ್ರೀತಿಯಿಂದ ಜ್ಞಾನದ ಮಾತನ್ನು ತಿಳಿಸುತ್ತಾರೆ. ಮಕ್ಕಳೇ, ನೀವೀಗ ಬಹಳಷ್ಟು ಮಧುರರಾಗಿ ಮುಖದಿಂದ ಸದಾ ಜ್ಞಾನರತ್ನಗಳೇ ಬರಬೇಕು. ನೀವೀಗ ರೂಪಬಸಂತಾಗಿದ್ದೀರಾ, ಜ್ಞಾನಿಗಳು ಮತ್ತು ಯೋಗಿಗಳಾಗಿದ್ದೀರಾ. ನಿಮ್ಮ ಮುಖದಿಂದ ಕಲ್ಲಿನಂತಹ ಶಬ್ದ ಬರಬಾರದು. ಆತ್ಮಕ್ಕೆ ಮಹಿಮೆಯನ್ನು ಮಾಡಲಾಗುತ್ತದೆ. ಆತ್ಮವೇ ಹೇಳುತ್ತದೆ, ನಾನು ಪ್ರಧಾನಮಂತ್ರಿ ಆಗಿದ್ದೇನೆ, ನಾನು ಇಂತಹ ಪೋಸ್ಟ್ನಲ್ಲಿ ಇದ್ದೇನೆ ಎಂದು. ಶರೀರದ ಹೆಸರು ಇಂಥದ್ದಾಗಿದೆ, ನನ್ನ ಶರೀರಕ್ಕೆ ಈ ಹೆಸರಿದೆ ಎಂದು ಆತ್ಮ ಹೇಳುತ್ತದೆ.
ಒಳ್ಳೆಯದು. ಆತ್ಮರಾದ ನೀವು ಯಾರಿಗೆ ಮಕ್ಕಳಾಗಿದ್ದೀರಾ? ಒಬ್ಬ ಪರಮಾತ್ಮ ತಂದೆಗೆ ನೀವು ಮಕ್ಕಳಾಗಿದ್ದೀರಾ. ಅಂದ ಮೇಲೆ ಅವಶ್ಯವಾಗಿ ಆ ಪರಮಾತ್ಮ ತಂದೆಯಿಂದ ನಿಮಗೆ ಆಸ್ತಿ ಸಿಗುತ್ತದೆ. ಆ ತಂದೆ ಪುನಃ ಸರ್ವವ್ಯಾಪಿ ಆಗಲು ಹೇಗೆ ಸಾಧ್ಯ? ನೀವೀಗ ತಿಳಿದುಕೊಂಡಿದ್ದೀರಾ, ಮೊದಲು ನಮಗೂ ಏನೂ ಗೊತ್ತಿರಲಿಲ್ಲ. ಈಗ ನಮ್ಮ ಬುದ್ಧಿಯ ಬೀಗ ತೆರೆದಿದೆ. ನೀವೀಗ ಯಾವುದೇ ಮಂದಿರಕ್ಕೆ ಹೋದರೂ ಕೂಡ ನಿಮಗೆ ಅರ್ಥ ಆಗುತ್ತದೆ, ಅಲ್ಲಿರುವ ಎಲ್ಲಾ ಚಿತ್ರಗಳು ಅಸತ್ಯ ಚಿತ್ರ ಆಗಿದೆ. 10 ಭುಜ ಇರುವಂತಹ ಆನೆಯ ಸೊಂಡಿಲಿರುವಂತಹ ಚಿತ್ರ ಯಾವುದಾದರೂ ಇರುತ್ತದೆಯೇನು? ಇಲ್ಲ. ಅದೆಲ್ಲವೂ ಭಕ್ತಿ ಮಾರ್ಗದ ಸಾಮಗ್ರಿಯಾಗಿದೆ. ವಾಸ್ತವದಲ್ಲಿ ಭಕ್ತಿಯನ್ನು ಮಾಡುವುದೇ ಒಬ್ಬ ಶಿವತಂದೆಯನ್ನು ಪಡೆದುಕೊಳ್ಳುವುದಕ್ಕೋಸ್ಕರ. ವಾಸ್ತವದಲ್ಲಿ ಒಬ್ಬ ಶಿವತಂದೆಯ ಭಕ್ತಿ ಮಾಡಬೇಕು, ಏಕೆಂದರೆ ಅವರು ಸರ್ವರಿಗೂ ಸದ್ಗತಿಯನ್ನು ನೀಡುವಂತಹ ಸದ್ಗತಿ ದಾತ ಆಗಿದ್ದಾರೆ. ಈಗ ನಿಮ್ಮ ಬುದ್ಧಿಯಲ್ಲಿ ಇದೆ, ಈ ಲಕ್ಷ್ಮೀ ನಾರಾಯಣರು ಕೂಡ 84 ಜನ್ಮವನ್ನು ಪಡೆದುಕೊಳ್ಳುತ್ತಾರೆ. ಅಂದ ಮೇಲೆ ಇವರಿಗಿಂತ ಶ್ರೇಷ್ಠಾತಿ ಶ್ರೇಷ್ಠ ಅಂದರೆ ಒಬ್ಬ ಪರಮಾತ್ಮ ತಂದೆ. ಅವರು ಬಂದು ಎಲ್ಲರಿಗೂ ಸದ್ಗತಿಯನ್ನು ನೀಡುತ್ತಾರೆ. ಶಿವತಂದೆಗಿಂತ ದೊಡ್ಡವರು ಯಾರೂ ಇಲ್ಲ. ಈ ಜ್ಞಾನದ ಮಾತನ್ನು ಮಕ್ಕಳಾದ ನೀವು ನಂಬರ್ ವಾರ್ ಆಗಿ ಧಾರಣೆ ಮಾಡಿಕೊಳ್ಳುತ್ತೀರಾ. ಯಾರಿಗೆ ಧಾರಣೆ ಆಗುವುದಿಲ್ಲವೋ ಅವರು ಯಾವ ಕೆಲಸಕ್ಕೂ ಉಪಯೋಗಕ್ಕೆ ಬರುವುದಿಲ್ಲ. ಕೆಲವರು ಅಂದರಿಗೆ ಊರುಗೋಲಾಗುವ ಬದಲು ಸ್ವಯಂ ಅಂದರಾಗಿ ಬಿಡುತ್ತಾರೆ. ಆಕಳು ಹಾಲನ್ನು ಕೊಡದೇ ಇದ್ದರೆ ಆಕಳನ್ನು ಪಂಜರದಲ್ಲಿ ಇಡುತ್ತಾರೆ, ಆಕಳನ್ನು ಕೇವಲ ಒಂದು ಸ್ಥಾನದಲ್ಲಿ ಇರಿಸುತ್ತಾರೆ. ಇಲ್ಲೂ ಕೂಡ ಯಾರು ಜ್ಞಾನದ ಹಾಲನ್ನು ಕೊಡುವುದಿಲ್ಲವೋ ಅವರು ಯಾವ ಕೆಲಸಕ್ಕೂ ಉಪಯೋಗಕ್ಕೆ ಬರುವುದಿಲ್ಲ. ಬಹಳಷ್ಟು ಮಕ್ಕಳು ಈ ರೀತಿ ಇದ್ದಾರೆ. ಅವರು ಸ್ವಲ್ಪ ಕೂಡ ಪುರುಷಾರ್ಥವನ್ನು ಮಾಡುವುದಿಲ್ಲ. ಅವರು ಸ್ವಯಂನ ಕಲ್ಯಾಣವನ್ನು ಮಾಡಿಕೊಳ್ಳಬೇಕು. ಅನ್ಯರಿಗೂ ಜ್ಞಾನವನ್ನು ನೀಡಿ ಅನ್ಯರ ಕಲ್ಯಾಣವನ್ನು ಮಾಡಬೇಕು ಎಂದು ತಿಳಿದುಕೊಂಡೇ ಇಲ್ಲ. ಅವರಿಗೆ ತಮ್ಮ ಅದೃಷ್ಟದ ಬಗ್ಗೆ ಸ್ವಲ್ಪ ಕೂಡ ವಿಚಾರ ಇಲ್ಲ. ಏನಾದರೂ ಪದವಿ ಸಿಗಲಿ ಸಾಕು ಎಂದು ಯೋಚಿಸುತ್ತಾರೆ. ಈಗ ತಂದೆ ಹೇಳುತ್ತಾರೆ, ಅವರ ಅದೃಷ್ಟದಲ್ಲೇ ಶ್ರೇಷ್ಠ ಭಾಗ್ಯ ಇಲ್ಲ. ನೀವೀಗ ಸದ್ಗತಿಯನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ಪುರುಷಾರ್ಥವನ್ನು ಮಾಡಬೇಕು, ಆತ್ಮ ಅಭಿಮಾನಿ ಆಗಬೇಕು. ತಂದೆ ಶ್ರೇಷ್ಠಾತಿ ಶ್ರೇಷ್ಠ ಆಗಿದ್ದಾರೆ. ತಂದೆ ಬರುವುದೇ ಹಳೆಯ ಜಗತ್ತಿನಲ್ಲಿ ಮತ್ತು ಪತಿತ ಶರೀರದಲ್ಲಿ. ಶ್ರೇಷ್ಠಾತಿ ಶ್ರೇಷ್ಠ ತಂದೆಯಾದ ಪರಮಾತ್ಮ ತಂದೆಯನ್ನು ನೋಡಿ ಹೇಗೆ ಪತಿತ ಜಗತ್ತು ಮತ್ತು ಹಳೆಯ ಶರೀರದಲ್ಲಿ ಬರುತ್ತಾರೆ ಎಂದು ನೀವು ಕೂಗಿ ಕರೆಯುತ್ತೀರಾ. ಪತಿತ ಜಗತ್ತಿನಲ್ಲಿ ಬನ್ನಿ ಎಂದು ರಾವಣ ದುಃಖವನ್ನು ಕೊಡುತ್ತಾರೆ. ರಾವಣ ಭ್ರಷ್ಟರನ್ನಾಗಿ ಮಾಡುತ್ತಾರೆ, ತಂದೆ ಬಂದು ಶ್ರೇಷ್ಠರನ್ನಾಗಿ ಮಾಡುತ್ತಾರೆ. ಯಾರು ಚೆನ್ನಾಗಿ ಪುರುಷಾರ್ಥ ಮಾಡುತ್ತಾರೋ ಅವರು ರಾಜಾರಾಣಿ ಆಗುತ್ತಾರೆ. ಯಾರು ಪುರುಷಾರ್ಥವನ್ನು ಮಾಡುವುದಿಲ್ಲವೋ ಅವರು ಬಡವರಾಗುತ್ತಾರೆ. ಅದೃಷ್ಟದಲ್ಲಿ ಇಲ್ಲ ಅಂದರೆ ಅವರು ಭಾಗ್ಯವನ್ನು ಹೇಗೆ ರೂಪಿಸಿಕೊಳ್ಳಲು ಸಾಧ್ಯ? ಕೆಲವರು ಬಹಳ ಚೆನ್ನಾಗಿ ಅದೃಷ್ಟವನ್ನು ರೂಪಿಸಿಕೊಳ್ಳುತ್ತಾರೆ. ಪ್ರತಿಯೊಬ್ಬರೂ ಸ್ವಯಂ ನೋಡಿಕೊಳ್ಳಬಹುದು, ನಾನು ಯಾವ ಪ್ರಕಾರದ ಸೇವೆಯನ್ನು ಮಾಡುತ್ತಿದ್ದೇನೆ ಎಂದು. ಒಳ್ಳೆಯದು. ಮಧುರಾತಿ ಮಧುರ, ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರ. ಫಸ್ಟ್ ಪಾಯಿಂಟ್, ರೂಪ ಬಸಂತಾಗಿ ಮುಖದಿಂದ ಸದಾ ಜ್ಞಾನರತ್ನಗಳನ್ನೇ ಮಾತನಾಡಬೇಕು, ಬಹಳಷ್ಟು ಮಧುರರಾಗಬೇಕು, ಎಂದೂ ನಿಮ್ಮ ಬಾಯಿಂದ ಕಟುವಚನ ಬರಬಾರದು. ಸೆಕೆಂಡ್ ಪಾಯಿಂಟ್, ಜ್ಞಾನ ಮತ್ತು ಯೋಗದಲ್ಲಿ ತೀಕ್ಷ್ಣ ಬುದ್ಧಿ ಉಳ್ಳವರಾಗಿ ಸ್ವಯಂನ ಕಲ್ಯಾಣವನ್ನು ಮಾಡಿಕೊಳ್ಳಬೇಕು ಮತ್ತು ಅನ್ಯರ ಕಲ್ಯಾಣವನ್ನು ಮಾಡಬೇಕು. ತಮ್ಮ ಶ್ರೇಷ್ಠ ಅದೃಷ್ಟವನ್ನು ರೂಪಿಸಿಕೊಳ್ಳುವುದಕ್ಕೋಸ್ಕರ ಪುರುಷಾರ್ಥವನ್ನು ಮಾಡಬೇಕು. ಅಂದರಿಗೆ ಊರುಗೋಲಾಗಬೇಕು, ವರದಾನ. ಪ್ರವೃತ್ತಿಯ ವಿಸ್ತಾರದಲ್ಲಿ ಇದ್ದರೂ ಕೂಡ ಸೂಕ್ಷ್ಮ ದೇವತಾ ಸ್ವರೂಪದ ಸಾಕ್ಷಾತ್ಕಾರವನ್ನು ಮಾಡಿಸುವಂತಹ ಸಾಕ್ಷಾತ್ಕಾರ ಮೂರ್ತಿಗಳಾಗಿ ಪ್ರವೃತ್ತಿಯ ವಿಸ್ತಾರದಲ್ಲಿ ಇದ್ದರೂ ಕೂಡ ವಿಸ್ತಾರವನ್ನು ಸಂಕ್ಷಿಪ್ತಗೊಳಿಸಿ ಮತ್ತು ಉಪರಾಮ್ ಸ್ಥಿತಿಯಲ್ಲಿ ಸ್ಥಿತ ಆಗುವ ಅಭ್ಯಾಸವನ್ನು ಮಾಡಿಕೊಳ್ಳಿ. ಪ್ರವೃತ್ತಿಯಲ್ಲಿದ್ದರೂ ಕೂಡ ಭಿನ್ನರಾಗಿರುವ ಅಭ್ಯಾಸವನ್ನು ಮಾಡಿಕೊಳ್ಳಿ. ಈಗೀಗ ಸ್ಥೂಲ ಕಾರ್ಯವನ್ನು ಮಾಡುತ್ತಿದ್ದೇವೆ ಮತ್ತು ಈಗೀಗ ಅಶರೀರಿ ಸ್ಥಿತಿಯಲ್ಲಿ ಸ್ಥಿತ ಆಗಿದ್ದೇವೆ. ಈ ಅಭ್ಯಾಸ ಸೂಕ್ಷ್ಮ ದೇವತಾ ಸ್ವರೂಪದ ಸಾಕ್ಷಾತ್ಕಾರವನ್ನು ಮಾಡಿಸುತ್ತದೆ. ಶ್ರೇಷ್ಠ ಸ್ಥಿತಿಯಲ್ಲಿ ಸ್ಥಿತ ಆಗಿದ್ದಾಗ ಸಣ್ಣ ಸಣ್ಣ ಮಾತುಗಳು ವ್ಯಕ್ತ ಭಾವದ್ದು ಎಂದು ಅನುಭವ ಆಗುತ್ತದೆ. ಶ್ರೇಷ್ಠ ಸ್ಥಿತಿಯನ್ನು ತಲುಪುವುದಕ್ಕೋಸ್ಕರ ಶ್ರೇಷ್ಠ ಸ್ಥಿತಿಯಲ್ಲಿ ಸ್ಥಿತಾಗಿ ಆಗ ಈ ಜಗತ್ತಿನ ಕನಿಷ್ಠತೆಯಿಂದ ಸಹಜವಾಗಿ ಮುಕ್ತ ಆಗುತ್ತೀರಾ. ಪರಿಶ್ರಮದಿಂದ ಸುರಕ್ಷಿತರಾಗುತ್ತೀರಾ. ಸಮಯ ಉಳಿತಾಯ ಆಗುತ್ತದೆ.
ಸೇವೆ ತೀವ್ರ ಗತಿಯಿಂದ ಮುಂದುವರಿಯುತ್ತದೆ. ಬುದ್ಧಿ ಬಹಳಷ್ಟು ವಿಶಾಲ ಆಗುತ್ತದೆ. ಆಗ ಒಂದೇ ಸಮಯದಲ್ಲಿ ಅನೇಕ ಕಾರ್ಯವನ್ನು ಮಾಡಲು ಸಾಧ್ಯ ಆಗುತ್ತದೆ. ಶ್ಲೋಗನ್: ಖುಷಿಯನ್ನು ಸ್ಥಿರವಾಗಿ ಇಟ್ಟುಕೊಳ್ಳುವುದಕ್ಕೋಸ್ಕರ ಆತ್ಮ ಅನ್ನುವ ದೀಪದಲ್ಲಿ ಜ್ಞಾನ ಅನ್ನುವ ಎಣ್ಣೆಯನ್ನು ಪ್ರತಿದಿನ ಹಾಕುತ್ತಾ ಇರಿ. ಆತ್ಮ ಅನ್ನುವ ದೀಪದಲ್ಲಿ ಜ್ಞಾನ ಅನ್ನುವಂತಹ ಎಣ್ಣೆಯನ್ನು ಪ್ರತಿದಿನ ಹಾಕಿದಾಗ ನೀವು ನಿರಂತರ ಖುಷಿಯಲ್ಲಿರಲು ಸಾಧ್ಯ ಆಗುತ್ತದೆ. ಒಳ್ಳೆಯದು. ಓಂ ಶಾಂತಿ.